ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಾಧ್ಯಮಗಳಿಗೆ ಕ್ಷಮೆ ಕೇಳಿದ್ರ? ಇದೊಂದು ಪ್ರಶ್ನೆ ಸದ್ಯ ಕರ್ನಾಟಕದಲ್ಲಿ ಅತಿ ಹೆಚ್ಚು ಚರ್ಚೆಯಾಗ್ತಾ ಇರುವ ವಿಷಯ. ದರ್ಶನ್ ಅವರ ಸಾಮಾಜಿಕ ಜಾಲತಾಣಗಳಲ್ಲಾಗಲಿ ಅಥವಾ ಸ್ವತಃ ಅವರೇ ಇದರ ಬಗ್ಗೆ ಎಲ್ಲೂ ಹೇಳಿಕೆ ಕೊಟ್ಟಿಲ್ಲ. ಹೀಗಿರುವಾಗ ಒಂದು ಪತ್ರ, ಅದರಲ್ಲಿ ದರ್ಶನ್ ಅವರ ಸಹಿ, ಇವಿಷ್ಟರಿಂದಲೇ ದರ್ಶನ್ ಮಾಧ್ಯಮಗಳಿಗೆ ಕ್ಷಮೆ ಕೇಳಿಬಿಟ್ರು ಅನ್ನೋದು ಎಷ್ಟು ಸರಿ ಎನ್ನುವುದು ಅಭಿಮಾನಿಗಳ ಪ್ರಶ್ನೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಹಿಸ್ಟ್ರಿ ಹುಡುಕಿ ಮಿಸ್ಟ್ರಿ ಪತ್ತೆ ಹಚ್ಚೋ ಪ್ರಯತ್ನನ ನಾವು ಮಾಡಿದ್ದೇವೆ. ನಮ್ಮ ಪ್ರತಿಕೃತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಿಮ್ಮ ಬೆಂಬಲ ಸೂಚಿಸಿ. 6 ಅಡಿ+ ಹೈಟ್ ಇರುವ ಆಜಾನುಬಾಹು ಕನ್ನಡದ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಇವರ ಮಾತು ಹಾರ್ಷ್ ಆಗಿದ್ರು ಮನಸ್ಸು ಸ್ವೀಟು ಅನ್ನೋ ಕಾರಣಕ್ಕೆ ದರ್ಶನ್ಗೆ ಅಭಿಮಾನಿಗಳ ಸೈನ್ಯವೇ ಇದೆ. ರೀಲ್ ಹಾಗೂ ರಿಯಲ್ ಜೀವನದಲ್ಲಿ ಹಲವಾರು ಏಳು ಬೀಳು ಕಂಡ ದಾಸನಿಗೆ ಆಸರೆಯಾಗಿದ್ದು ಫ್ಯಾನ್ಸೇ. ದರ್ಶನ್ ಕೂಡ ಅಷ್ಟೇ, ಸಖತ್ ಸ್ಟ್ರೈಟ್ ಫಾರ್ವರ್ಡ್. ಇಂಟರ್ವ್ಯೂವೇ ಆಗ್ಲಿ, ಪ್ರೆಸ್ ಮೀಟೇ ಆಗ್ಲಿ, ರಾಂಗ್ ಕ್ವೆಶ್ಚನ್ ಬಂತೋ ಅಂತವರಿಗೆ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ಇದು ದರ್ಶನ್ ಪಾಲಿಸಿ. ಆದ್ರೆ ಇವರ ಇದೇ ಗುಣ ಮಾಧ್ಯಮಗಳೊಂದಿಗಿನ ವೈರತ್ವಕ್ಕೂ ಕಾರಣವಾಗಿತ್ತು. ಕೆಲ ವರ್ಷಗಳಿಂದ ಮಾಧ್ಯಮಗಳು ಮತ್ತು ದರ್ಶನ್ ನಡುವಣ ಮಾತಿನ ಚಕಮಕಿ ಜನರಿಗೆ ಅರ್ಥವಾಗುತ್ತಲೇ ಇತ್ತು. ಈ ನಡುವೆ ಸಡನ್ ಆಗಿ ಜನರಿಗೆಲ್ಲ ಶಾಕ್ ಕೊಟ್ಟ ಸುದ್ದಿ, ದರ್ಶನ್ ಅವರನ್ನ ಮೀಡಿಯಾದಿಂದ ಬ್ಯಾನ್ ಮಾಡಲಾಗಿದೆ ಅನ್ನೋದು. ಹೌದು, ದರ್ಶನ್ ಅವರು ಮಾಧ್ಯಮಗಳ ವಿರುದ್ಧ ಅವಾಚ್ಯವಾಗಿ ಮಾತನಾಡಿದ್ದಾರೆ ಅನ್ನೋ ಆಡಿಯೋ ಒಂದು ಹೊರಬಿದ್ದಿತ್ತು. ಅದರ ಸತ್ಯಾಸತ್ಯತೆ ಎಷ್ಟಿದೆಯೋ ಗೊತ್ತಿಲ್ಲ. ಆದ್ರೆ ಕನ್ನಡದ ಎಲ್ಲಾ ನ್ಯೂಸ್ ಚಾನೆಲ್ಗಳಲ್ಲೂ ಆನಂತರ ದರ್ಶನ್ ಹೆಸರು ಕೇಳಲಿಲ್ಲ. ಎಲ್ಲಿವರೆಗೆ ಅಂದ್ರೆ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ದರ್ಶನ್ ಹೆಸರು ಉಲ್ಲೇಖ ಆದ್ರೆ ಅಷ್ಟಕ್ಕೆ ಬೀಪ್ ಸೌಂಡ್ ಬೀಳ್ತಿತ್ತು. ಅಷ್ಟರ ಮಟ್ಟಿಗೆ ಕುಲಗೆಟ್ಟು ಹೋಗಿತ್ತು ದರ್ಶನ್ ಮತ್ತು ಮೀಡಿಯಾ ನಡುವಣ ಸಂಬಂಧ. ಇದರ ಬೆನ್ನಲ್ಲೇ ಕ್ರಾಂತಿ ಪ್ರಮೋಷನ್. ಇಲ್ಲೂ ಮಾಧ್ಯಮಗಳಿಂದ ದರ್ಶನ್ಗೆ 0.1% ಬೆಂಬಲವೂ ಸಿಗ್ಲಿಲ್ಲ. ಇಲ್ಲಿ ದರ್ಶನ್ ಪ್ರಮೋಷನ್ ಟೂಲ್ ಆಗಿ ಉಪಯೋಗಿಸಿಕೊಂಡಿದ್ದು ಯೂಟ್ಯೂಬ್ ಚಾನೆಲ್ಸ್ಗಳನ್ನ. ಈ ಮುಖಾಂತರ ದರ್ಶನ್ ಮಾಧ್ಯಮಗಳಿಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ರು. ಇಷ್ಟೆಲ್ಲ ಡೇರಿಂಗ್ ಡಿಸಿಷನ್ ತೆಗೆದುಕೊಂಡಿರೋ ಬಾಸ್ ದಿಢೀರನೆ ಎಲ್ಲಾ ಮಾಧ್ಯಮ ಕಚೇರಿಗಳಿಗೂ ಪತ್ರವೊಂದನ್ನು ಕಳುಹಿಸಿ ಆ ಮುಖಾಂತರ ಕ್ಷಮೆ ಕೋರಿದ್ದಾರೆ ಎನ್ನುವ ಸುದ್ದಿ ಸದ್ಯ ಎಲ್ಲೆಡೆ ವೈರಲ್ ಆಗಿದೆ. ಹೌದು, ದರ್ಶನ್ ತೂಗುದೀಪ ಎನ್ನುವ ಲೆಟರ್ ಹೆಡ್ ಇರೋ ಪತ್ರದಲ್ಲಿ ಯಾವುದೋ ಒಂದು ಗಳಿಗೆಯಲ್ಲಿ ಅಚಾತುರ್ಯದಿಂದ ಮಾತನಾಡಿದ್ದು ಮಾಧ್ಯಮ ಸಹೋದರ ಸಹೋದರಿಯರಿಗೆ ನೋವು ಉಂಟಾಗಿರುವುದರಿಂದ ಅದನ್ನು ವಿಷಾದಿಸುತ್ತೇನೆ ಎಂದು ಉಲ್ಲೇಖಿಸಿತು. ಇದರ ಜೊತೆ ಜೀವನವೆಂಬುದು ಬಹಳ ಅಮೂಲ್ಯ ಮತ್ತು ಚಿಕ್ಕದು, ಈ ಚಿಕ್ಕ ಸಮಯದಲ್ಲಿ ನಗು ನಗುತ್ತಾ ಬಾಳೋಣ. ತನ್ನ ಈ ಭಾವನೆಯನ್ನ ಅಭಿಮಾನಿಗಳು ಅರ್ಥ ಮಾಡಿಕೊಂಡು ಗೌರವಿಸಬೇಕು ಎನ್ನುವುದನ್ನು ಬರೆಯಲಾಗಿದೆ. ಇದರ ಕೆಳಗೆ ಇದು ದರ್ಶನ್ ಅವರೇ ಅಂತ ಕನ್ಫರ್ಮ್ ಮಾಡೋದಕ್ಕೆ ಸಹಿಯನ್ನು ಹಾಕಲಾಗಿದೆ. ಈ ವಿಷಯ ಹೊರಬರುತ್ತಿದ್ದಂತೆ ದರ್ಶನ್ ಅಭಿಮಾನಿಗಳೆಲ್ಲ ಒಂದು ಕ್ಷಣಕ್ಕೆ ಅವಾಕ್ಕಾಗಿದ್ರು. ನಮ್ಮ ಬಾಸ್ ಈ ರೀತಿ ಕ್ಷಮೆ ಕೇಳೋರಲ್ಲ ಎನ್ನುವ ನಂಬಿಕೆ ಅವರದ್ದು. ಅದರ ಜೊತೆಗೆ ದರ್ಶನ್ ಈ ವಿಷಯವನ್ನ ಎಲ್ಲೂ ಅಧಿಕೃತವಾಗಿ ಬಹಿರಂಗಪಡಿಸಿಯೂ ಇಲ್ಲ. ಈ ಬೆನ್ನಲ್ಲೇ ಇದು ನಿಜನಾ ಫೇಕಾ ಅನ್ನೋ ಸೀರಿಯಸ್ ಡಿಸ್ಕಷನ್ ಕರ್ನಾಟಕದಾದ್ಯಂತ ನಡೆಯುತ್ತಿದೆ. ಇದರ ನಡುವೆ ಈ ಸುದ್ದಿಗೆ ರಾಜಕೀಯದ ಕೆಂಬಣ್ಣ ಅಂಟಿಕೊಂಡಿದೆ. ಹೌದು, ದರ್ಶನ್ ಮೊದಲಿನಿಂದಲೂ ರಾಜಕೀಯ ಕ್ಯಾನ್ವಾಸ್ ಕ್ಯಾಂಪೇನ್ಗಳಲ್ಲಿ ಕಾಣಿಸಿಕೊಂಡವರು. ಈ ಬಾರಿಯೂ ತನಗೆ ಪ್ರಿಯರಾದ ರಾಜಕಾರಣಿಗಳಿಗೆ ಬೆಂಬಲ ಸೂಚಿಸುವ ನಿಟ್ಟಿನಲ್ಲಿ ಭಾಗವಹಿಸ್ತಾ ಇದ್ದಾರೆ. ದರ್ಶನ್ ಬರ್ತಾರೆ ಅನ್ನೋ ಸುದ್ದಿ ಸಿಕ್ಕರೆ ಸಾಕು, ಅಲ್ಲಿ ಜನಸಾಗರವೇ ಹಾಜರಾಗುತ್ತೆ. ಆದ್ರೆ ಅವರು ಬರೋ ಸುದ್ದಿನೂ ಯಾವ ಮಾಧ್ಯಮಗಳೂ ಪ್ರಚಾರ ಮಾಡ್ತಾ ಇಲ್ಲ. ಜೊತೆಗೆ ಪೋಸ್ಟ್ ಪ್ರಮೋಷನ್ ಕ್ರೆಡಿಟ್ಸ್ ರಾಜಕಾರಣಿಗಳಿಗೆ ಸಿಗ್ತಾ ಇಲ್ಲ. ಇದೇ ಕಾರಣಕ್ಕೆ ದರ್ಶನ್ ಅವರನ್ನ ಕ್ಷಮೆ ಕೇಳೋದಕ್ಕೆ ಪ್ರವೋಕ್ ಮಾಡಲಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಇದರ ಜೊತೆ ಆ ಪತ್ರದಲ್ಲಿರೋದು ದರ್ಶನ್ ಸೈನೇ ಅಲ್ಲ ಎನ್ನುವುದು ಅಭಿಮಾನಿಗಳ ಆರ್ಗ್ಯುಮೆಂಟ್. ಈ ಎಲ್ಲಾ ಗೊಂದಲಗಳಿಗೂ ಉತ್ತರ ಅಫಿಷಿಯಲ್ ಆಗಿ ಸಾಲ್ವ್ ಆಗ್ಬೇಕಾದ್ರೆ ದರ್ಶನ್ ಸೈಲೆನ್ಸ್ ಬ್ರೇಕ್ ಮಾಡಬೇಕು ಅಷ್ಟೇ. ಅಷ್ಟಕ್ಕೂ ಇಲ್ಲಿ ದರ್ಶನ್ ನಿಜಕ್ಕೂ ಕ್ಷಮೆ ಕೋರಿದ್ದರು ಅದರಿಂದ ಅವಮಾನವಾಗುವಂತಹದ್ದೇನಿಲ್ಲ. ಸಂದರ್ಭಗಳು ಕ್ಷಮೆ ಕೇಳಿದ ವ್ಯಕ್ತಿಯ ಸ್ಥಾನವನ್ನೇ ಎತ್ತರಕ್ಕೆ ಕೊಂಡೊಯ್ದ ನಿದರ್ಶನಗಳು ಅವೆಷ್ಟೋ ಇದೆ. ಆದ್ರೆ ಈ ಕನ್ಫ್ಯೂಷನ್ ಆದಷ್ಟು ಬೇಗ ಕ್ಲಿಯರ್ ಆಗ್ಲಿ ಅನ್ನೋದೇ ಕನ್ನಡ ಕಲಾಭಿಮಾನಿಗಳ ಆಶಯ.